हाई फ्रेंड्स वेलकम बैक टू माय चैनल इवत्तु बिगिनर्स मेकअप किटली ऐनेन प्रॉडक्ट्स इरबेकु अन्नोदन्न तोरिस्ता इदीनि आदष्टु कम्मी कॉस्टली मत्तु ओळ्ळे क्वालिटी इरुवंता प्रॉडक्ट गळन्न तोरिस्ता इदीनि सो इदन्न नोडोदक्कू मुंचे नीवु इन्नू नन्न चैनल गे सब्सक्राइब आगिल्ल अंद्रे ईगले सब्सक्राइब बटन क्लिक माडि पक्कदल्ले बेल बटन कानिसुत्ते अदन्न कूड क्लिक माडि नानु यावुदे वीडियोस अपलोड माड्रु फस्ट निमगे नोटिफिकेशन बरुत्ते ಮತ್ತೆ ಬಿಗಿನರ್ಸ್ ಹೇಗೆ ಮೇಕಪ್ ಅನ್ನು ಮಾಡಬೇಕು ಅನ್ನೋದನ್ನ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಇದೇ ಮೇಕಪ್ ಲುಕ್ ಅನ್ನು ಕ್ರಿಯೇಟ್ ಮಾಡಿ ವಿಡಿಯೋ ಅನ್ನು ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ಹೆಲ್ಪ್ ಆಗುತ್ತೆ ಆ್ಯಂಡ್ ನೋಡೋಣ ಬನ್ನಿ ಏನೇನು ಪ್ರಾಡಕ್ಟ್ಸ್ ಇರಬೇಕು ಅನ್ನೋದನ್ನು ಮೊದಲನೇದಾಗಿ ನಾನು ಲ್ಯಾಕ್ಮಿ ಅವರ ಕ್ಲೆನ್ಸಿಂಗ್ ಮಿಲ್ಕ್ ಅನ್ನು ತೋರಿಸ್ತಾ ಇದ್ದೀನಿ ಮಾಯಿಶ್ಚರೈಸರ್ ಆಗಿ ಅಥವಾ ಲ್ಯಾಕ್ಮಿ ಪೀಚ್ ಮಿಲ್ಕ್ ಅನ್ನು ಕೂಡ ಯೂಸ್ ಮಾಡಬಹುದು ಇದರ ಕಾಸ್ಟ್ ಬಂದುಬಿಟ್ಟು 135 ರೂಪೀಸ್ ಆಗುತ್ತೆ ಹೊರಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ತುಂಬ ಡಿಸ್ಟರ್ಬೆನ್ಸ್ ಇದೆ ಸಾರಿ ಅದಕ್ಕೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ನೋಡೋ ಪ್ರಾಡಕ್ಟ್ ಬಂದುಬಿಟ್ಟು ಹಿಮಾಲಯ ಅವರ ಪೀಚ್ ಮಿಲ್ಕ್ ಲಿಪ್ ಬಾಮ್ ನಾವು ಯಾವುದೇ ಮೇಕಪ್ ಅಪ್ಲೈ ಮಾಡೋದಕ್ಕೂ ಮುಂಚೆ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಲಿಪ್ ಬಾಮ್ ಮತ್ತು ಮಾಯಿಶ್ಚರೈಸರ್ ಹಾಕ್ಕೊಳ್ಳೇಬೇಕು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಎನ್ ವೈ ಬೇ ಅವರ ಲಿಕ್ವಿಡ್ ಫೌಂಡೇಶನ್ನು ಇದರ ಕಾಸ್ಟ್ ಬಂದುಬಿಟ್ಟು 150 ರೂಪೀಸ್ ಆಗುತ್ತೆ 149 ರೂಪೀಸ್ ಸೊ 150 ಅಂತ ಹೇಳ್ತಾ ಇದ್ದೀನಿ ಇದರ ಶೇಡ್ ನಂಬರ್ ಬಂದುಬಿಟ್ಟು 4 ಕಾಫಿ ಲ್ಯಾವಿಷ್ನೆಸ್ ಅಂತ ಇದು ಲಿಕ್ವಿಡ್ ಫೌಂಡೇಶನ್ನು ಇದು ಎಲ್ಲರಿಗೂ ಸೆಟ್ ಆಗುತ್ತೆ ಆಯಿಲಿ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಎಲ್ಲರಿಗೂ ಚೆನ್ನಾಗಿ ಸೆಟ್ ಆಗುತ್ತೆ ಫೌಂಡೇಶನ್ ಬಂದುಬಿಟ್ಟು ಬೇಸ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸ್ಪೆಂಡ್ ಮಾಡಿ ತಗೊಳ್ಳಿ ಫೌಂಡೇಶನ್ ಪ್ರಾಪರಾಗಿ ಸೆಟ್ ಆಗಲಿಲ್ಲ ಅಂದರೆ ಫುಲ್ ಮೇಕಪ್ ಸೆಟ್ ಆಗಲ್ಲ ಸೊ ಆದಷ್ಟು ಒಳ್ಳೆ ಫೌಂಡೇಶನ್ನ ಪರ್ಚೇಸ್ ಮಾಡಿ ಇದೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವ ಫೌಂಡೇಶನ್ ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡಿ ಫೌಂಡೇಶನ್ ಶೇಡ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡ್ಬೋದು ಸೊ ಇದು ಬಂದುಬಿಟ್ಟು ಎನ್ ವೈ ಬೇ ಅವರ ಲಿಕ್ವಿಡ್ ಫೌಂಡೇಶನ್ನು ನೆಕ್ಸ್ಟ್ ಬಂದುಬಿಟ್ಟು ಎನ್ ವೈ ಬೇ ಅವರ ಎಚ್ ಡಿ ಸ್ಪಾಟ್ಲೆಸ್ ಲಿಕ್ವಿಡ್ ಕನ್ಸೀಲರು ಈ ಕನ್ಸೀಲರ್ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಲ್ಯಾಕ್ಮಿ ಅವರ ಕನ್ಸೀಲರ್ ಸ್ಟಿಕ್ ಕೂಡ ಸಿಗುತ್ತೆ ಇದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇದರ ಕಾಸ್ಟ್ ಬಂದುಬಿಟ್ಟು ನಮಗೆ 135 ರೂಪೀಸ್ ಆಗುತ್ತೆ ಇದು ನಮಗೆ 100 ರೂಪೀಸ್ ಆಗುತ್ತೆ ಸೊ ನಿಮಗೆ ಯಾವುದು ಅಫೋರ್ಡಬಲ್ ಅನಿಸುತ್ತೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಇದು ಎಚ್ ಡಿ ಫಿನಿಷನ್ನು ಕೊಡುತ್ತೆ ಆ್ಯಂಡ್ ಇದರ ಶೇಡ್ ನಾವು ನೋಡೋದಾದರೆ 2 ಮತ್ತು ಇದು ಕೂಡ ಚಾಕ್ಲೇಟ್ ಮಿಲ್ಕ್ ಚಾಕ್ಲೇಟ್ ಶೇಡ್ ಅಂತ ಬರುತ್ತೆ ಸೊ ಇದನ್ನು ಬೇಕಾದ್ರೆ ನೀವು ಇದನ್ನು ಕೂಡ ತೊಗೋಬೋದು ಇದು ಒಳ್ಳೆ ಕವರೇಜನ್ನು ಕೊಡುತ್ತೆ ಆ್ಯಂಡ್ ಇದು ಕೂಡ ಸ್ಪಾಟ್ಸನ್ನು ತುಂಬ ಚೆನ್ನಾಗಿ ಕವರ್ ಮಾಡುತ್ತೆ ಸೊ ಇದೆರಡರಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು ನಿಮಗೆ ಇದೆರಡೂ ತಗೊಳ್ಳೋ ಬದಲು ಫೌಂಡೇಶನ್ನು ಕನ್ಸೀಲರು ಮತ್ತು ಕಾಂಟೋರಿಂಗ್ ಇದೆಲ್ಲ ತೊಗೊಳೋಕ್ಕೆ ಸಪ್ರೇಟ್ ಸಪ್ರೇಟಾಗಿ ಜಾಸ್ತಿ ಆಗುತ್ತೆ ಅನ್ನೋದಾದರೆ ನೀವು ಎನ್ ವೈ ಬೇ ಅವರ ಫೌಂಡೇಶನ್ ಕಾಂಟೋರ್ ಕನ್ಸೀಲರ್ ಸ್ಟಿಕ್ಕನ್ನು ಯೂಸ್ ಮಾಡ್ಬೋದು ಇದು ಬಂದುಬಿಟ್ಟು 3-in-1 ವರ್ಕ್ ಮಾಡುತ್ತೆ ಇದು ಫೌಂಡೇಶನಾಗಿ ಕೂಡ ಯೂಸ್ ಮಾಡ್ಬೋದು ಕಾಂಟೋರಿಂಗಿಗೂ ಯೂಸ್ ಮಾಡ್ಬೋದು ಕನ್ಸೀಲರ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದರ ಶೇಡ್ ಬಂದುಬಿಟ್ಟು ಗೋಲ್ಡನ್ ಅಂತ ಬರುತ್ತೆ ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾವು ಇದರ ಕಾಸ್ಟನ್ನು ನೋಡೋದಾದರೆ 115 ರೂಪೀಸ್ ಆಗುತ್ತೆ ಸೊ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಕಲಿಯೋದಕ್ಕೆ ಬೇಕು ನಂಗೆ ಜಾಸ್ತಿ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಆರಾಮಾಗಿ ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ಫೌಂಡೇಶನ್ನು ಮತ್ತು ಕನ್ಸೀಲರ್ ಲಿಕ್ವಿಡ್ ಕನ್ಸೀಲರ್ ಏನು ತೋರಿಸ್ತೆ ಅದನ್ನು ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಪ್ರಾಡಕ್ಟ್ ನಾವು ನೋಡೋದಾದರೆ ಕಾಂಪ್ಯಾಕ್ಟ್ ಪೌಡರು ಎನ್ ವೈ ಬೇ ಅವರ ಕಾಂಪ್ಯಾಕ್ಟ್ ಪೌಡರನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಎನ್ ವೈ ಬೇಯಿಂದ ಯಾವುದೇ ರೀತಿಯಾದ ಸ್ಪಾನ್ಸರ್ಡ್ ಅಲ್ಲ ಎನ್ ವೈ ಬೇಯಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ಅಫೋರ್ಡಬಲ್ ಕಾಸ್ಟಲ್ಲಿ ಇರೋದರಿಂದ ನಾನು ಆದಷ್ಟು ಎನ್ ವೈ ಬೇ ಪ್ರಾಡಕ್ಟ್ಸನ್ನು ತೋರಿಸ್ತಾ ಇದ್ದೀನಿ ಸೊ ಇದರ ಕಾಸ್ಟು ನಮಗೆ 135 ರೂಪೀಸ್ ಆಗುತ್ತೆ ಎನ್ ವೈ ಬೇ ಅವರ ಕಾಂಪ್ಯಾಕ್ಟ್ ಪೌಡರು ಅಥವಾ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಎಸ್ ಪಿ ಎಫ್ 40 ಇದೆ ನೀವು ಸನ್ಸ್ಕ್ರೀನನ್ನು ಯೂಸ್ ಮಾಡಲೇಬೇಕು ಸೊ ನಿಮ್ಮ ಇಷ್ಟ ಯಾವ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀರಾ ಅಂತ ಆ್ಯಂಡ್ ಇದರಲ್ಲೂ ಕೂಡ ಎಸ್ ಪಿ ಎಫ್ 40 ಇದೆ ನೆಕ್ಸ್ಟ್ ಪ್ರೈಮರು ನಾನು ಆರ್ಡರೆಲ್ಲ ಹೋಗ್ತಾ ಇಲ್ಲ ಫುಲ್ ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಎನ್ ವೈ ಬೇ ಅವರ ಪ್ರೈಮರನ್ನು ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದರ ಕಾಸ್ಟ್ ಬಂದುಬಿಟ್ಟು 200 ರುಪೀಸ್ ಆಗುತ್ತೆ ಇದು 15 ಗ್ರಾಮ್ ಇರುತ್ತೆ ಅಷ್ಟೇ ಪ್ರೈಮರ್ಸ್ ತುಂಬ ಕಮ್ಮಿ ಯೂಸ್ ಮಾಡ್ತೀವಿ ಸೊ ಅಷ್ಟೊಂದೇನು ಸ್ಪೆಂಡ್ ಮಾಡೋದು ಬೇಕಾಗಿಲ್ಲ ನಿಮ್ಗೆ ಇನ್ನೂ ಕಮ್ಮಿ ಕಾಸ್ಟಿಗೆ ಸಿಗುತ್ತೆ ಅನ್ನೋದಾದರೆ ಬೇರೆ ಪ್ರಾಡಕ್ಟ್ಸಲ್ಲಾದರೂ ತೊಗೊಳ್ಳಿ ಆದಷ್ಟು ಕ್ವಾಲಿಟಿ ಪ್ರಾಡಕ್ಟ್ಸ್ನ ತೊಗೊಳ್ಳಿ ಸ್ಕಿನ್ ಮೇಲೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇ
एंड नमगे ब्यूटी ब्लेंडर कूड़ा बेकागुत्ते इदर कॉस्ट बंदुबिटू 100 रुपीस निमगे एल्ला कडे सिगुत्ते अमेज़ॉन अल्लेल्ल सो इदन्नु कूड़ा बेकागुत्ते टू मेकअप ब्रशस सो नानु इल्लि 16 ब्रशस इरुवंत मेकअप ब्रश किट अन्नु तोरिस्ता इदीनि इदर बग्गे कूड़ा नानु वीडियो अन्नु माडिदीनि याव याव ब्रशस हेगे यूज माडोदु मत्ते इदन्नु एल्लि पर्चेस माड्ता इदर कॉस्ट प्रतियोंदु डीटेल्स अन्नु हाकिदीनि चेक ಮಾಡ್ಕೊಳ್ಳಿ ಇದರ ಕಾಸ್ಟ್ ಬಂದ್ಬಿಟ್ಟು 499 ರೂಪೀಸ್ ಆಯಿತು ಸೊ ತುಂಬ ಅಫೋರ್ಡಬಲ್ ಆಗಿದೆ ಮತ್ತೆ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ ಸೊ ಪ್ಲೀಸ್ ಆ ವಿಡಿಯೋವನ್ನು ಕೂಡ ಚೆಕ್ ಮಾಡಿ ಇಲ್ಲ ಎಲ್ಲ ಲಿಂಕ್ಸ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ವೆಟ್ ಆ್ಯಂಡ್ ವೈಲ್ಡ್ ಅವರ ಕಾಂಟೋರಿಂಗ್ ಪ್ಯಾಲೆಟ್ ಅನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ದೊಡ್ಡದು ಬರುತ್ತೆ ಸೊ ಮತ್ತೆ ಇದರಲ್ಲಿ 2 ಶೇಡ್ಸ್ ಇದೆ ಕಾಂಟೋರಿಂಗ್ ಪ್ಯಾಲೆಟ್ ಇದರ ಕಾಸ್ಟ್ ಬಂದ್ಬಿಟ್ಟು 300 ರೂಪೀಸ್ ಆಗುತ್ತೆ ನಿಮಗೆ ಇದನ್ನ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಆಗ್ಲೇ ನೋಡಿದ ತೋರಿಸಿದ ಎನ್ವೈಬೆ ಅವರ ಕಾಂಟೋರಿಂಗ್ ಫೌಂಡೇಶನ್ ಕನ್ಸೀಲರ್ ಸ್ಟಿಕ್ ಅನ್ನು ಯೂಸ್ ಮಾಡಿ 3 ಇನ್ 1 ಕೆಲಸ ಮಾಡುತ್ತೆ ಸೋ ನೀವು ಪ್ರೊಫೆಷನಲ್ ಆಗಿ ಕಲಿಬೇಕು ಅಂತ ಅನ್ಕೊಂತಾ ಇದ್ರೆ ಮಾತ್ರ ಇದನ್ನ ತಗೊಳ್ಳಿ ಇಲ್ಲಂದ್ರೆ ಚಿಕ್ಕ ಪ್ಯಾಲೆಟ್ ತಗೊಂಡ್ರು ಪರವಾಗಿಲ್ಲ ನೆಕ್ಸ್ಟ್ ನಾನು ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ಗ್ಲಾಮ್ 21 ಐ ಶ್ಯಾಡೋ ಪ್ಯಾಲೆಟ್ ಅನ್ನು ಸಜೆಸ್ಟ್ ಮಾಡ್ತೀನಿ ಇದರಲ್ಲಿ 51 ಕಲರ್ಸ್ ಇದೆ ಮತ್ತೆ ತುಂಬಾನೇ ಒಳ್ಳೆ ಪಿಗ್ಮೆಂಟೇಷನ್ ಕೂಡ ಇದೆ ಇದರಲ್ಲಿ ಶಿಮ್ಮರಿ ಕೂಡ ಇದೆ ಮತ್ತೆ ಮ್ಯಾಟ್ ಶೇಡ್ಸ್ ಕೂಡ ಬರುತ್ತೆ ಇದರ ಕಾಸ್ಟ್ ಬಂದ್ಬಿಟ್ಟು 299 ರೂಪೀಸ್ ಇದು ಅಮೆಜಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಸೋ ಇದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಥವಾ ನೀವು AYA ಅವರ ಶಿಮ್ಮರಿ ಬ್ರಿಕ್ಸ್ ಅಂತ ಬರುತ್ತೆ ಇದು ಶಿಮ್ಮರ್ ಹೈ ಪ್ಯಾಲೆಟ್ ಇದನ್ನ ಹೈಲೈಟರ್ ಹಾಗೂ ಹೈ ಶ್ಯಾಡೋ ಆಗಿ ಕೂಡ ಯೂಸ್ ಮಾಡಬಹುದು ಇದು ಜಸ್ಟ್ ನಾನು ಯೂಸ್ ಮಾಡೋದಕ್ಕೋಸ್ಕರ ಆದರೆ बिगिनर्स के इदन्न सजेस्ट मारतीनी इल्ला नन्नु कलीता इदीनी मेकअप ना अन्नोदाद्रे ग्लैम 21 51 शेड्स इरुवंत ई पैलेट अन्नु नानु सजेस्ट मारतीनी इदु AYA अवर शिमर ब्रिक्स बंदबिट्टु नीवु हाइलाइटर आगि कूड यूस माडबहुदु मत्ते हाई शैडो आगि कूड यूस माडबहुदु इदरल्ली 5 शिमरी शेड्स बरुत्ते इदर कॉस्ट बंदबिट्टु 399 रुपीस आगुत्ते कंपैरेटिवली इदे स्वल्प कॉस्ट जास्ति इरुत्ते आदरे इदन्न हाइलाइटर आगि कूड रीप्लेस माडबहुदु ನೆಕ್ಸ್ಟ್ ನಾವು ನೋಡುವಂಥ ಪ್ರಾಡಕ್ಟ್ ಬಂದುಬಿಟ್ಟು ಹೈಲೈನರು NYB ಅವರ ಹೈಲೈನರನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದರ ಕಾಸ್ಟ್ ಬಂದುಬಿಟ್ಟು ನಮಗೆ 149 ರುಪೀಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ NYB ಪ್ರಾಡಕ್ಟ್ಸ್ ನಾನು ಇಲ್ಲಿವರೆಗೂ ಯಾವ್ಯಾವ ತೋರಿಸ್ದೆ ಅದೆಲ್ಲನೂ ಆಲ್ಮೋಸ್ಟ್ 150 ಒಳಗಡೆ ಇದೆ ನೀವು ಅಬ್ಸರ್ವ್ ಮಾಡಿದರೆ ಸೊ NYB ಪ್ರಾಡಕ್ಟ್ಸನ್ನು ಜಾಸ್ತಿ ತೋರಿಸ್ತಾ ಇದ್ದೀನಿ ಅಫೋರ್ಡಬಲ್ ಆಗಿದೆ ಮತ್ತು ಕ್ವಾಲಿಟಿ ಪ್ರಾಡಕ್ಟ್ ಅಂತ ಅಷ್ಟೇ ಸೊ ಇದರ ಶೇಡ್ ಬಂದ್ಬಿಟ್ಟು ಬ್ಲ್ಯಾಕ್ ಪರ್ಲ್ 1 ಅಂತ ಇದು ಕೂಡ ತುಂಬ ಚೆನ್ನಾಗಿದೆ ಇದನ್ನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಮಸ್ಕಾರ ಪರ್ಪಲ್ ಅವರ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ವಾಟರ್ ಪ್ರೂಫ್ ಮಸ್ಕಾರವನ್ನು ನಾನು ತೋರಿಸ್ತಾ ಇದ್ದೀನಿ ಇದು ನನ್ನ ಫೇವ್ರೇಟ್ ಮಸ್ಕಾರ ಅಂತಲೇ ಹೇಳ್ಬೋದು ಇದರ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇದೆ ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ವರ್ತ್ ಇದೆ ಮತ್ತೆ ಥಿಕ್ಕನ್ ಮಾಡುತ್ತೆ ಹೈಲ್ಯಾಷಸ್ನ ಇದರ ಕಾಸ್ಟ್ ಬಂದ್ಬಿಟ್ಟು 400 ರುಪೀಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಷನ್ನು ತೋರಿಸ್ತಾ ಇದ್ದೀನಿ ನಾನು ವೆಟ್ ಆ್ಯಂಡ್ ವೈಲ್ಡ್ ಅವರ ಬ್ಲಷನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಐ ಶ್ಯಾಡೋ ಪ್ಯಾಲೆಟಲ್ಲಿ ಇರುವಂಥ ಐ ಶ್ಯಾಡೋ ಯೂಸ್ ಮಾಡಿ ನೀವು ಬ್ಲಷಾಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ಸಪ್ರೇಟ್ ಬ್ಲಷೇ ಬೇಕು ನನಗೆ ಅನ್ನೋದಾದರೆ ಇದು ವೆಟ್ ಆ್ಯಂಡ್ ವೈಲ್ಡ್ ಅವರ ಬ್ಲಷು ಇದರ ಕಾಸ್ಟ್ ಬಂದುಬಿಟ್ಟು 299 ರುಪೀಸ್ ಆಗುತ್ತೆ ಸೊ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಹೈಲೈಟರ್ ಬಂದುಬಿಟ್ಟು ವೆಟ್ ಆ್ಯಂಡ್ ವೈಲ್ಡ್ ಅವರ ಹೈಲೈಟಿಂಗ್ ಪೌಡರನ್ನು ತೋರಿಸ್ತಾ ಇದ್ದೀನಿ ಇದು ಹೈಲೈಟಿಂಗ್ ಪೌಡರ್ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿ ಹೈಲೈಟ್ ಮಾಡುತ್ತೆ ಇದರ ಕಾಸ್ಟ್ ಬಂದುಬಿಟ್ಟು 399 ರುಪೀಸ್ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇದು ವರ್ತಿ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಐ ಕಾಜಲ್ಲು ನಾನು ಕಲೋಸಲ್ ಅವರ ಐ ಕಾಜಲನ್ನು ಸಜೆಸ್ಟ್ ಮಾಡ್ತೀನಿ ಇದರ ಕಾಸ್ಟ್ ಬಂದುಬಿಟ್ಟು 120 ರುಪೀಸ್ ಇದೆ ನೆಕ್ಸ್ಟ್ ನಾವು ನೋಡೋದಾದರೆ ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಒಂದು ರೆಡ್ ಕಲರ್ ಅಥವಾ ಮೆರೂನ್ ಕಲರ್ ಲಿಪ್ಸ್ಟಿಕ್ಕನ್ನು ಇಟ್ಕೊಳ್ಳಿ ತುಂಬ ಡ್ರೆಸ್ಸಸ್ಗೆ ಸೆಟ್ ಆಗುತ್ತೆ ಸೊ ಬಿಗಿನರ್ಸ್ ಆಗಿರೋದ್ರಿಂದ ಇದನ್ನು ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಐ ಆಮ್ ಆಮ್ಸ್ಟರ್ಡ್ಯಾಮ್ ಅವರ ಮೆರೂನ್ ಲಿಪ್ಸ್ಟಿಕ್ಕನ್ನು ನಾನು ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದರ ಕಾಸ್ಟ್ ನಾವು ನೋಡೋದಾದರೆ 69 ರುಪೀಸ್ ಆಗುತ್ತೆ ಶೇಡ್ ಬಂದುಬಿಟ್ಟು 11 ಬರುತ್ತೆ ಬ್ರ್ಯುಗ್ಯಾಂಡಿ ಪರ್ಫೆಕ್ಟ್ ಮ್ಯಾಚ್ ಅಂತ ಸೊ ಇದು ನಾನು ಸಜೆಸ್ಟ್ ಮಾಡ್ತಿರುವಂಥ ಲಿಪ್ಸ್ಟಿಕ್ಸು ಅಥವಾ ನಿಮಗೆ ಕಮ್ಮಿ ಕಾಸ್ಟಲ್ಲಿ ಲಿಪ್ಸ್ಟಿಕ್ಸನ್ನು ಪರ್ಚೇಸ್ ಮಾಡಬೇಕು
ಜಾಸ್ತಿ ಸ್ಪೆಂಡ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಬೆಲಾ ವ್ಯಾಸ್ಟೆ ಅವರ ಮ್ಯಾಟ್ ಲಿಪ್ ಕ್ರಯೋನನ್ನು ಕೂಡ ತಗೋಬೋದು. ಬೆಲಾ ವ್ಯಾಸ್ಟೆ ಅವರ ಮ್ಯಾಟ್ ಲಿಪ್ ಕ್ರಯೋನಲ್ಲಿ ಸುಮಾರು ಕಲರ್ಸ್ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ 100 ರುಪೀಸ್ ಆಗುತ್ತೆ ಅಷ್ಟೇ. ಬೇರೆದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅಥವಾ ನೀವು ಮಿನಿ ಲಿಪ್ಸ್ಟಿಕ್ಗಳನ್ನು ಪರ್ಚೇಸ್ ಮಾಡಿ, ನಿಮಗೆ ಜಾಸ್ತಿ ಕಲರ್ಸ್ ಬೇಕು ಆದರೆ ಜಾಸ್ತಿ ದುಡ್ಡು ಆಗಬಾರ್ದು ಅನ್ನೋದಾದರೆ ಮಿನಿ ಲಿಪ್ಸ್ಟಿಕ್ಸನ್ನು ಪರ್ಚೇಸ್ ಮಾಡಿ, ಇಷ್ಟು ಬರುತ್ತೆ. ಇದರಲ್ಲಿ ಇದು ನಿಮಗೆ ಎಲ್ಲದರಲ್ಲೂ ಸಿಗುತ್ತೆ. NYBake ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಜಸ್ಟ್ ಹರ್ಬ್ಸ್ ಆಗಿರ್ಬೋದು. ನ್ಯಾಚುರಲ್ ಲಿಪ್ಸ್ಟಿಕ್ಸ್ ಯೂಸ್ ಮಾಡಬೇಕು ಅನ್ನೋರು ಜಸ್ಟ್ ಹರ್ಬ್ಸಲ್ಲಿ ತೊಗೋಬೋದು. ಅಥವಾ ಮೋದಿ ಕೇರ್ ಪ್ರಾಡಕ್ಟ್ಸ್ ಎಲ್ಲದರಲ್ಲೂ ಸಿಗುತ್ತೆ. ಮೋದಿ ಕೇರ್ದು ಲಿಪ್ಸ್ಟಿಕ್ ಸ್ವಾಚಸ್ಸನ್ನು ಕೂಡ ನಾನು ತೋರಿಸಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅದು ನಮಗೆ 100 ರುಪೀಸ್ಗೆ 12 ಕಲರ್ಸ್ ಸಿಕ್ಕಿತ್ತು. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಈ ಥರ ಮಿನಿ ಲಿಪ್ಸ್ಟಿಕ್ ಎಲ್ಲ ನಿಮಗೆ 40 ರುಪೀಸ್ 30 ರುಪೀಸ್ ಒಂದಕ್ಕೆ ಅನ್ನೋ ಥರ ಸಿಕ್ಬಿಡತ್ತೆ. ಸೊ ನಿಮಗೆ ಫುಲ್ ಸೆಟ್ ಸಿಗುತ್ತೆ, 10 15 ಆ ಥರ, ಅದು ಕಮ್ಮಿ ಕಾಸ್ಟ್ಗೆ ಸಿಗುತ್ತೆ. ಲಾಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಮೇಕಪ್ ಫಿಕ್ಸರನ್ನು ತೋರಿಸ್ತಾ ಇದ್ದೀನಿ. ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಇದರ ಕಾಸ್ಟು 649 ರುಪೀಸ್ ಆಗುತ್ತೆ. ಇದು ಚೀಪ್ ಅಂತ ಹೇಳಲ್ಲ, ಅಫೋರ್ಡಬಲ್ ಅಂತ ಹೇಳಲ್ಲ, ಬಟ್ ಮೇಕಪ್ ಫಿಕ್ಸರ್ ಆದಷ್ಟು ಒಳ್ಳೆಯದನ್ನು ಯೂಸ್ ಮಾಡಿ, ಇಲ್ಲ ಅಂದರೆ ಬೇಗ ಫೇಡ್ ಔಟ್ ಆಗಿಬಿಡುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಫೇಸಸ್ ಕೆನಡಾ ಅವ್ರದ್ದು. ಸೊ ನಿಮಗೆ ಇವತ್ತಿನ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಬಿಗಿನರ್ಸ್ ಹೇಗೆ ಮೇಕಪ್ಪನ್ನು ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿದ್ದೀನಿ. ಆ ವಿಡಿಯೋವನ್ನು ಕೂಡ ನೋಡಿ, ಒಂದು ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬೈ ಬಾಯ್.